ಪ್ರಧಾನಿ ಮೋದಿ ರ್ಯಾಲಿಗಾಗಿ ಜಾರ್ಖಂಡ್ನಲ್ಲಿ ಭರ್ಜರಿ ಸಿದ್ಧತೆ. ದೆಹಲಿ ಸಿಎಂ ಅತೀಶಿ ವಿರುದ್ಧ ಸಿಡಿದಿದ್ದ ಮಾಜಿ ಗೆಳತಿ. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಪ್ರಚಾರದ ಕಾವು ಈಗ ಮತ್ತಷ್ಟು ರಂಗೇರಿದಿದೆ. ಜಾರ್ಖಂಡ್ನ ಗರ್ವಾ ನಗರದಲ್ಲಿ ನವೆಂಬರ್ 4ರಂದು ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರ ಸಭೆ ನಡೆಸಲಿದ್ದಾರೆ. ಇದಕ್ಕಾಗಿ ಈಗ ಬಿಜೆಪಿಯಲ್ಲಿ ಭರ್ಜರಿ ತಯಾರಿ ನಡೆದಿದೆ. ಇದರೊಟ್ಟಿಗೆ ಸ್ವತಃ ಜಿಲ್ಲಾಡಳಿತ ಕೂಡ ಮುತುವರ್ಜಿ ವಹಿಸಿ ಭದ್ರತೆಯ ಬಗ್ಗೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ದೆಹಲಿಯ ಸಿಎಂ ಆತಿಶಿ ಮಾರ್ಲೇನಾ ವಿರುದ್ಧ ಈಗ ಅವರ ಮಾಜಿ ಸಹವರ್ತಿ ಹಾಗೂ ಸ್ನೇಹಿತರು ಹಾಗೂ ರಾಜ್ಯಸಭೆ ಸದಸ್ಯೆ ಸ್ವಾತಿ ಮಾಲಿವಾಲ್ ತಿರುಗಿ ಬಿದ್ದಿದ್ದಾರೆ. ದೆಹಲಿಯ ಜನರಿಗೆ ಕುಡಿಯಲು ಬಳಸುತ್ತಿರುವ ನೀರು ಮಾಲಿನ್ಯದಿಂದ ಕೂಡಿದೆ. ಪ್ರತಿ ವರ್ಷವೂ ಮುಂದಿನ ಸಾರಿ ಉತ್ತಮ ನೀರು ಪೂರೈಸುತ್ತೇವೆ ಎಂದು ಸುಳ್ಳು ಹೇಳುತ್ತಲೇ ಬಂದಿದ್ದಾರೆ. ಇದು ಸುಧಾರಿಸೋದು ಯಾವಾಗ ಎಂದು ಕೇಳಿರುವ ಸ್ವಾತಿ ಮಾಲಿನ್ಯದಿಂದ ಕುಡಿಯುವ ನೀರಿನ ಬಾಟಲ್ ಅನ್ನ ಪ್ರದರ್ಶಿಸಿದ್ದಾರೆ. ಇಷ್ಟೇ ಅಲ್ಲ, ಸಿಎಂ ಮನೆಯೆದುರು ಸಿಂಪಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕ ಇತ್ತೀಚಿನ ದಿನಗಳಲ್ಲಿ ಪರಸ್ಪರ ಸಹಕಾರ ಹೆಚ್ಚಿಸುತ್ತಲೇ ಇವೆ. ಅದರಲ್ಲೂ ಕ್ರಿಕೆಟ್ ಭಾರತದಲ್ಲಿ ಒಂದು ಧರ್ಮ ಎಂದು ಅರಿತಿರುವ ಭಾರತದಲ್ಲಿನ ಅಮೆರಿಕದ ರಾಜತಾಂತ್ರಿಕರು ಕ್ರಿಕೆಟ್ ಅನ್ನೇ ಬಳಸಿ ಮತ್ತಷ್ಟು ಸಂಬಂಧ ಸುಧಾರಿಸುವತ್ತ ಗಮನ ಹರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಮತ್ತು ಅಮೆರಿಕದ ರಾಯಭಾರ ಕಚೇರಿಯ ಸಿಬ್ಬಂದಿ ನಡುವೆ ದೆಹಲಿಯಲ್ಲಿ ಡಿಪ್ಲೊಮ್ಯಾಟಿಕ್ ಕಪ್ ಕ್ರಿಕೆಟ್ ಪಂದ್ಯ ನಡೆಯಿತು. ವಿದೇಶಾಂಗ ಸಚಿವ ಜೈಶಂಕರ್ ಪಂದ್ಯದ ವೇಳೆ ಉಪಸ್ಥಿತರಿದ್ದರು. ನ್ಯೂಜಿಲೆಂಡ್ ವಿರುದ್ಧ 3ನೇ ಟೆಸ್ಟ್ನಲ್ಲಿ ಮೇಲುಗೈ ಸಾಧಿಸಿದ ಟೀಂ ಇಂಡಿಯಾ. 9 ವಿಕೆಟ್ ಪಡೆದು ಜಡೇಜಾ ಕಮಾಲ್ ಶತಕದ ಅಂಚಿನಲ್ಲಿ ಎಡವಿದ ಶುಭ್ಮನ್ ಗಿಲ್. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಭಾರತ ಮೇಲುಗೈ ಸಾಧಿಸಿದೆ. 2ನೇ ದಿನದ ಆಟದ ಅಂತ್ಯಕ್ಕೆ ನ್ಯೂಜಿಲೆಂಡ್ 2ನೇ ಇನ್ನಿಂಗ್ಸ್ನಲ್ಲಿ 171 ರನ್ಗಳಿಗೆ 9 ವಿಕೆಟ್ ಕಳೆದುಕೊಂಡಿದ್ದು 143 ರನ್ಗಳ ಮುನ್ನಡೆ ಸಾಧಿಸಿದೆ. ಭಾನುವಾರವೇ ಪಂದ್ಯ ಮುಕ್ತಾಯವಾಗುವುದು ಬಹುತೇಕ ಖಚಿತವಾಗಿದ್ದು ಭಾರತಕ್ಕೆ ಗೆಲ್ಲಲು ಉತ್ತಮ ಅವಕಾಶ ಸಿಕ್ಕಿದೆ. ನ್ಯೂಜಿಲೆಂಡ್ ಟೆಸ್ಟ್ ಸರಣಿಯ ಕೊನೆ ಪಂದ್ಯ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ಪಡೆದಿದ್ದ ರವೀಂದ್ರ ಜಡೇಜಾ 2ನೇ ಇನ್ನಿಂಗ್ಸ್ನಲ್ಲೂ 4 ವಿಕೆಟ್ ಪಡೆದು ಕಿವೀಸ್ ತಂಡವನ್ನ ಮತ್ತೆ ಕಾಡಿದ್ದಾರೆ. ಈ ಮೂಲಕ 3ನೇ ಟೆಸ್ಟ್ನಲ್ಲಿ ಜಡೇಜಾ ಒಟ್ಟು 9 ವಿಕೆಟ್ ಕಿತ್ತು ಮಿಂಚಿದ್ದಾರೆ. ಮುಂಬೈನ ವಾಂಖೆಡೆಯಲ್ಲಿ ನಡೆಯುತ್ತಿರುವ ಟೆಸ್ಟ್ ಪಂದ್ಯದಲ್ಲಿ ಭಾರತದ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಶುಭ್ಮನ್ ಗಿಲ್ 90 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ದಾರೆ. ತಾಳ್ಮೆಯ ಬ್ಯಾಟಿಂಗ್ ಮಾಡುತ್ತಿದ್ದ ಗಿಲ್ ಶತಕ ಸಿಡಿಸೋಕೆ ಇನ್ನೂ 10 ರನ್ ಮಾತ್ರ ಬಾಕಿ ಇರುವಾಗಲೇ ಔಟ್ ಆಗಿದ್ದು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ. ಪ್ರತಿ ಬ್ಯಾಟರ್ ತನ್ನದೇ ಆದ ಫ್ಯಾನ್ ಹೊಂದಿರ್ತಾನೆ. ಆದರೆ ಕೆಲವು ಬಾರಿ ನಮ್ಮ ಫ್ಯಾನ್ ಯಶಸ್ವಿಯಾಗುತ್ತೆ, ಕೆಲವೊಮ್ಮೆ ಅಸಾಧ್ಯ. ಜೊತೆಗೆ ಆಕ್ರಮಣಕಾರಿ ಆಟದಿಂದ ನಾವು ಗೆಲ್ಲಬಹುದು ಅಂತ ಕೆಲವರು ಮುಂದಾದಾಗ ಅವರನ್ನ ನಾವು ಬೆಂಬಲಿಸಬೇಕು ಅಂತ ಟೀಮ್ ಇಂಡಿಯಾದ ಶುಭ್ಮನ್ ಗಿಲ್ ಹೇಳಿದ್ದಾರೆ. ಆರ್ಸಿಬಿಯ ಯಶಸ್ಸಿಗೆ ಪ್ರಮುಖ ಪಾತ್ರ ವಹಿಸಿರುವ ಆಟಗಾರ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಕೊಹ್ಲಿ ಅದ್ಭುತ ಆಟಗಾರ, ಹೀಗಂತ ಆರ್ಸಿಬಿಯ ಮುಖ್ಯ ಕೋಚ್ ಆಂಡಿ ಪ್ಲವರ್ ಕೊಂಡಾಡಿದ್ದಾರೆ.